ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಆನೆಹೊಸೂರು ಗ್ರಾಮದ ಡಾಕ್ಟರ್ ಶರಣಪ್ಪ ಆನೆಹೊಸೂರು ಇವರಿಗೆ ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ತಿನ 2020ನೇ ಸಾಲಿನ ಹಂಪಮ್ಮ ಶರಣೆ ಗೌಡ ವಿರೂಪಾಪುರ ದತ್ತಿ ಪ್ರಶಸ್ತಿ ಲಭಿಸಿದೆ. ಲಿಂಗಸಗೂರು ತಾಲೂಕಿನ ಶಾಸನ ಸಂಸ್ಕೃತಿ ಎಂಬ ಸಂಶೋಧನೆ ಕೃತಿಗೆ ಪ್ರಶಸ್ತಿ ಲಭಿಸಿದೆ. ಲಿಂಗಸಗೂರು ತಾಲೂಕಿನ ಶಾಸನಗಳು ತಮ್ಮದೇ ಆದ ವೈಶಿಷ್ಟ್ಯತೆ ಪಡೆದುಕೊಂಡಿವೆ. ಮೌರ್ಯರು, ರಾಷ್ಟ್ರಕೂಟ, ಕಲ್ಯಾಣ, ಚಾಲುಕ್ಯರು, ಸೇವುನರು, ವಿಜಯನಗರ ಅರಸರ, ಬಹುಮನಿ ಸುಲ್ತಾನರ, ಕರಡಿಕಲ್ಲು, ಕದಂಬರು, ಬೌದ್ಧ, ಶೈವ, ಜೈನ, ವೈಷ್ಣವ, ಕ್ರೈಸ್ತ ಧರ್ಮಗಳ ಪ್ರತಿಪಾದಕರಾಗಿದ್ದರು. ಇವರ ಕಾಲದಲ್ಲಿ ಅನೇಕ ದೇವಾಲಯ, ಬಸದಿ, ಚರ್ಚ್ ಜೊತೆ ಕೋಟೆ ಕೊತ್ತಲಗಳ ನಿರ್ಮಾಣವಾಗಿದ್ದ ಕುರುಹುಗಳನ್ನು ಇಂದಿಗೂ ಅಳಿದುಳಿದಿವೆ. ಶಿವಾಲಯ, ಬಸದಿ, ಚರ್ಚ್, ಮಸೀದಿ, ಗುಮ್ಮಟ, ವೀರಗಲ್ಲು, ಮಹಾಸತಿಗಲ್ಲುಗಳು ತಾಲೂಕಿನ ಅನೇಕ ಗ್ರಾಮಗಳಲ್ಲಿವೆ. ಇವು ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯ ಮೇಲೆ ಲಿಂಗಸಗೂರು ತಾಲೂಕಿನ ಶಾಸನ ಸಂಸ್ಕೃತಿ ಎಂಬ ಸಂಶೋಧನೆ ಕೃತಿ ಬೆಳಕು ಚೆಲ್ಲುತ್ತಿದೆ. ಸಾಂಸ್ಕೃತಿಕ ಮೌಲ್ಯಗಳಾದ ಪ್ರಾಮಾಣಿಕತೆ, ಸ್ವಾಮಿ ನಿಷ್ಠೆ, ಶಿಸ್ತು, ಆದರ, ಗೌರವ, ಕೃತಜ್ಞತೆ, ಸಹಾನುಭೂತಿ, ಸಹಾಯ ರೀತಿ, ನೀತಿ, ಐಕ್ಯತೆ, ಬದುಕು, ಧರ್ಮ, ಸಮಾಜದ ಪರಿಸರಾದಿಗಳೆಲ್ಲವೂ ಲಿಂಗಸಗೂರು ತಾಲೂಕಿನ ಶಾಸನಗಳಲ್ಲಿ ಕಂಡುಬರುತ್ತಿವೆ. ಈ ಕೃತಿಯಲ್ಲಿ ನಮ್ಮ ಶಾಸನ ಮತ್ತು ಸಂಸ್ಕೃತಿಯ ಸಂಬಂಧವನ್ನು ಗುರುತಿಸುವ ಪ್ರಯತ್ನವಾಗಿದೆ. ಈ ಪುಸ್ತಕ ಓದುಗರಿಗೆ ಬೆರಗು, ವೈವಿಧ್ಯಮಯ ಕಲೆ, ಸಾಹಿತ್ಯ, ಶಾಸನ, ಸಂಸ್ಕೃತಿಗಳ ದರ್ಶನ, ಸಾಹಿತ್ಯದ ಸ್ವಾದದ ಸವಿ ಮುಂತಾದ ವಿಶಿಷ್ಟ ಅನುಭವ ಕೊಡುತ್ತದೆ. ಡಾಕ್ಟರ್ ಆನೆಹೊಸೂರು ಲಿಂಗಸಗೂರು ತಾಲೂಕಿನ ಆನೆಹೊಸೂರು ಗ್ರಾಮದವರು. ಗುಲ್ಬರ್ಗದ ವಿಶ್ವವಿದ್ಯಾಲಯದಿಂದ ಎಂಎ, ಎಂಫಿಲ್, ಪಿಎಚ್ಡಿ ಪದವಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಎಂಜೆಎಂಎಸ್ ಪದವಿ ಪಡೆದುಕೊಂಡಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಸಣ್ಣಕತಿಗಳು ಒಂದು ಅಧ್ಯಯನ ಎಂಬ ಎಂಫಿಲ್ ಪ್ರಬಂಧಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಪ್ರಥಮ ರ್ಯಾಂಕ್ ಹಾಗೂ ಚಿನ್ನದ ಪದಕ ಲಭಿಸಿದೆ. ನಾಗತಿಹಳ್ಳಿ ಚಂದ್ರಶೇಖರರ ಸೃಜನಶೀಲ ಸಾಹಿತ್ಯ ಒಂದು ಅಧ್ಯಯನ ಎಂಬ ವಿಷಯದ ಮಹಾ ಪ್ರಬಂಧಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ದೊರೆತಿದೆ. 2012ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪ್ರಸಾರಂಗದಿಂದ ನೀಡುವ ಜಯತೀರ್ಥ ರಾಜಪುರೋಹಿತ ಕಥಾ ಸ್ಪರ್ಧೆಯಲ್ಲಿ ಹುಡುಗಿಗೆ ಹೇಳಿದ ಕಥೆಗೆ ಪ್ರಥಮ ಬಹುಮಾನ ಹಾಗೂ ಚಿನ್ನದ ಪದಕ ಲಭಿಸಿದೆ. ಇವರು ಸಾಗರ ಪ್ರಕಾಶ ಸ್ಥಾಪಿಸಿ 18 ಕೃತಿಗಳು ಪ್ರಕಟಿಸಿದ್ದಾರೆ. ನಾಗರಾಳ ಸಜ್ಜಲ ಶ್ರೀ ಪದವಿ ಕಾಲೇಜು ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ರಾಜ್ಯದ ವಿವಿಧ ಪ್ರತಿಷ್ಠಿತ ಪತ್ರಿಕೆಗಳ ವರದಿಗಾರ ಹಾಗೂ ಜನಪರ ಹೋರಾಟಗಳು ಒಳಗೊಂಡಂತೆ ಬಹುಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೃಜನಶೀಲ ಸಂಶೋಧನೆ ಹಾಗೂ ಪತ್ರಿಕಾ ಬರಹಗಳನ್ನು ನೆಚ್ಚಿಕೊಂಡಿರುವ ಇವರ ಪತ್ರಿಕಾ ಬರಹಗಳ ಅಂಕನ ಸಾಹಿತ್ಯ ಕೃಷಿ ಮಾಡಿದ್ದಾರೆ. ಬಸವರಾಜ್ ಹುಣೂರು, ಎಸ್9 ಟಿವಿ.